ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನ್ ಸಾಯೋದೇ ಮೇಲು. ಅಣ್ಣ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತೀಯ? ಎಲ್ಲಾನು ನೋಡಿದ್ದಾಯ್ತು, ಇದೊಂದ್ ಬಾಕಿ ಇತ್ತು, ಇದನ್ನು ನೋಡೇ ಬಿಡೋಣ, ಅದೇನಾಗುತ್ತೋ ಆಗ್ಲಿ. ಉಪಾಧ್ಯಕ್ಷರೇ, ಅವ್ರು ಹೇಳ್ದಾಗೆ ಪಂಚಾಯತಿ ಸೇರಿಸಿ, ಅದೇನ್ ತೀರ್ಮಾನ ಆಗುತ್ತೋ ಅಲ್ಲೇ ಆಗ್ಲಿ. ಸರಿ ನಮ್ಮ ತುಳಸಿ. ಸರಿ ಶಿವಣ್ಣ, ನಾವಿನ್ ಬರ್ತೀವಿ. ಅಣ್ಣ, ಯೋಚನೆ ಮಾಡಬೇಡ, ಇಲ್ಲೇನ್ ಬರ್ದಿರುತ್ತೋ ಅದೇ ಆಗೋದು. ಇಲ್ಲ, ನಾನು ಹೊರಗಡೆ ಮಲ್ಕೋತೀನಿ. ಹೊರಗಡೆ ಯಾಕೆ ಮಲಗಬೇಕು? ನೀನು ಇಲ್ಲೇ ಮಲಗು. ಅದು ಪುಟಿ, ಇದು ನಿನ್ನ ರೂಮು, ನೀನು ಇಲ್ಲೇ ಮಲ್ಕೋಬೇಕು. ಅಣ್ಣ, ನೀವಿಬ್ರು. ನಾವು ಹೊರಗಡೆ ಮಲ್ಕೋತೀವಿ, ಪರವಾಗಿಲ್ಲ. ಅಣ್ಣ, ನನ್ನಿಂದ ತುಂಬ ತೊಂದರೆ ಆಗ್ತಿದೆ ಅನ್ಸುತ್ತೆ. ತೊಂದರೆನೂ ಇಲ್ಲ, ಏನೂ ಇಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ಇದು ನಿನ್ನ ಮನೇನೆ ಅಲ್ವಾ? ನೆಮ್ಮದಿಯಾಗಿ ಮಲ್ಕೊಳ್ಳಮ್ಮ. ಅಣ್ಣ, ಸ್ವಲ್ಪ ಹೊತ್ತು ನಿನ್ನ ಮಡ್ಲಲ್ಲಿ ಮಲ್ಕೊಳ್ಳ. ಅಯ್ಯೋ ಜ್ಯೋತಿ, ಅದೆಲ್ಲ ಬೇಡ, ಮಲ್ಕೋ. ಪುಟಿ, ನೀನ್ ಮಲ್ಕೊಳ್ಳಮ್ಮ. ಮಾಡ್ತಾ ಇದೀಯ ಅಣ್ಣ? ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗ್ತಿದೆ ಅಣ್ಣ. ನೀನ್ ಇದೇ ತರ ನಿನ್ ಮಡ್ಲಲ್ಲಿ ಮಲಗಿಸ್ಕೊಂಡು ನನಗ್ ಕತೆ ಹೇಳ್ತಾ ನಿದ್ದೆ ಮಾಡಿಸ್ತಿದ್ದೆ, ನಿನಗ್ ನೆನಪಿದ್ಯಾ ಅಣ್ಣ? ನಾವ್ ಚಿಕ್ಕವರಾಗೆ ಇರ್ಬೇಕಿತ್ತು, ಯಾಕಾದ್ರೂ ದೊಡ್ಡವರಾದ್ವು ಅಂತ ಅನ್ನಿಸ್ತಾ ಇದೆ. ಎಷ್ಟು ಬೇಗ ಬದಲಾಗಿ ನಮ್ಮನ್ನ ಅಳೋ ತರ ಮಾಡ್ಬಿಡ್ತು ನೋಡುದ್ಯಾ ಪುಟಿ. ಸುಖ ದುಃಖ ಎರಡು ಸುತ್ತು ಚಕ್ರಗಳ ತೊಟ್ಲುಗಳಿದ್ದ ಹಾಗೆ, ಕೆಳಗ್ ಬಂದ್ಮೇಲೆ ಮತ್ತೆ ಮೇಲೆ ಬರ್ಲೇಬೇಕಲ್ವಾ? ನಮ್ಮ ಅಳೋ ಕಾಲನೂ ಅಷ್ಟೆ, ಈಗೇನೋ ಅಳ್ತಾ ಇದ್ದೀವಿ, ಮತ್ತೆ ನಾವು ನಕ್ಕೆ ನಗ್ತೀವಿ. ನೀನ್ ಮಲ್ಗಮ್ಮ. ನಿದ್ರೆ ಮಾಡದೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಲೆ ತುಂಬಾ ಯೋಚನೆ ಇರುವಾಗ ನಿದ್ದೆ ಎಲ್ ಬರುತ್ತೆ ಹೇಳು. ಯೋಚನೆ ಮಾಡದ್ ಮಾಡ್ತಿದ್ದೀರಾ? ಸೊಸೆ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಮಗಳ ಬಗ್ಗೆ ಯೋಚನೆ ಮಾಡಿ. ಅವಳ ಬಗ್ಗೆ ಯೋಚನೆ ಮಾಡುವಂತದ್ ಏನೇ ಆಗಿದೆ ಅವಳಿಗೆ? ಏನ್ರಿ ಹಿಂಗ್ ಮಾತಾಡ್ತಿದ್ದೀರಾ? ಈಗ ತಾನೇ ಮಗಳು ಅಳಿಯ ಸಂತೋಷವಾಗಿ ಸಂಸಾರ ಶುರು ಮಾಡವ್ರೆ ಆ ತುಳಸಿ, ಅವರಿಬ್ರು ಮಧ್ಯೆ ಶನಿ ತರ ಬಂದು ಒಕ್ಕರ್ಸ್ಕೊಂಡವಳು. ಮುಚ್ತೀಯಾ? ತುಳಸಿ ಪಾಪದ ಹುಡುಗಿ ಕಣೆ, ಅವಳು ಕ್ಷಣಿ ಅಂತ ಹೇಳ್ತಿದೀಯಲ್ಲ, ಹೇಗಾದ್ರೂ ಮನಸ್ಸು ಬರುತ್ತೆ ನಿಂಗೆ? ತುಳಸಿ ಪಾಪದ ಹುಡುಗಿನೇ ಇರ್ಬೋದು ಕಣ್ರಿ, ಆದ್ರೆ ಅವಳಿಂದ ನನ್ನ ಮಗಳ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಮೆಲ್ಲ ಮಾತಾಡೆ.
ಈ ಮಾತೇನಾರು ಶಿವರಾಜು ಕೇಳಿಸ್ಕೊಂಡ್ರೆ ಏನಾಗತ್ತೆ ಗೊತ್ತಾ? ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ನೀನೇನು ಹೇಳೋದು ಬೇಡ, ಕೇಳೋದು ಬೇಡ. ನೋಡು ತುಳಸಿ ಈ ಮನೆ ಮಗಳು, ಅವಳ ಜೀವನ ಸರಿ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇಂದ್ರಾ ತುಳಸಿನ ಮೊದಲು ಒಂದು ಮಾಡೋಣ, ಆಮೇಲೆ ಜ್ಯೋತಿ ಜೀವನ ತಾನಾಗೆ ಸರಿ ಹೋಗತ್ ಕಣೆ. ಅಲ್ಲಿವರೆಗೂ ನೀವು ಬಾಯ್ ಬಿಟ್ರೆ ಸರಿ ಇರಲ್ಲ, ಹೋಗಿ ಮಲ್ಕೋ. ಈ ಮನೆಯಲ್ಲಿ ನನ್ನ ಮಾತು ಯಾರು ಕೇಳ್ತಾರೆ? ಏನಾದರೂ ಮಾಡ್ಕೊಳ್ಳಿ, ಹೋಗಿ. ಎಲ್ಲರೂ ಇತ್ತ ಕಡೆ ಗಮನ ಇಟ್ ಕೇಳಿ, ಇವತ್ತಿನ ದಿವಸ ಇಂದ್ರ ತುಳಸಿ ಗಂಡ ಹೆಂಡತಿ ವ್ಯಾಜ್ಯ ತೀರ್ಮಾನ ಇದೆಯಂತೆ. ಅದಕ್ಕೋಸ್ಕರ ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಪಂಚಾಯತಿ ಕಟ್ಟೆ ಹತ್ರ ಬರಬೇಕಾಗಿ ನಮ್ಮ ಉಪಾಧ್ಯಕ್ಷರು ತಿಳಿಸವ್ರೆ. ಅದಕ್ಕೋಸ್ಕರ ನೀವೆಲ್ಲರೂ ಬರಬೇಕು, ಗೊತ್ತಾಯ್ತಾ? ಪಾಪ ನಮ್ ಶಿವಣ್ಣ ಹತ್ತೂರಿಗೆ ನ್ಯಾಯ ಹೇಳೋರು, ಇವತ್ತು ಅವ್ರ ತಂಗಿ ವಿಷಯದಲ್ಲಿ ಅವ್ರ ನ್ಯಾಯ ಕೇಳಂಗ ಆಗೋಯ್ತು. ಹಿಂಗಾಗ್ಬಾರ್ದಿತ್ತು. ತುಳಸಿ